ನಮಸ್ತೆ, ನನ್ನ ಹೆಸರು ವೀಣಾ ಅಂತ. ನಾನು ಬಂದಿರೋದು ಧಾರವಾಡ ಡಿಸ್ಟಿಕ್ಕಿಂದ. ಚಿಕ್ಕ ವಯಸ್ಸಿಂದ IAS ಆಗಬೇಕು ಅನ್ನೋ ಕನಸಿತ್ತು. IPS ಆಗಬೇಕು ಅಂತ, ಒಂದು ದಕ್ಷ ಪ್ರಾಮಾಣಿಕ ಅಧಿಕಾರಿ ಆಗಬೇಕು ಅಂತ ಅಂದ್ಕೊಂಡು ಬೆಳ್ಕೊಂಡು ಬಂದಿದ್ದು. ನನಗೆ ಒಂದು ಹಳ್ಳಿಯಲ್ಲಿ ಹುಟ್ಟಿದಂಥ ನನಗೆ ಎಲ್ಲರೂ ಹೇಳೋರು, IAS ಬರೀ ಇಂಗ್ಲೀಷ್ ಮಾಡೋರಿಗೆ, ಇಂಗ್ಲೀಷ್ ಚೆನ್ನಾಗಿ ಗೊತ್ತಿರೋರಿಗೆ ಮಾತ್ರ ಅದನ್ನು ಮಾಡ್ಬೋದು, ಅದೆಲ್ಲ ದೊಡ್ಡ ದೊಡ್ಡ ಸಿಟಿಯಲ್ಲಿ ಮಾತ್ರ ಅದು ಮಾಡೋಕ್ಕಾಗೋದು, ಇಲ್ಲಿಂದ ಮಾಡೋಕ್ಕಾಗೋದೇ ಇಲ್ಲ ಅನ್ನೋ ಒಂದು ಪರಿಕಲ್ಪನೆ ಅಲ್ಲಿತ್ತು. ಆದರೆ ಅದಕ್ಕೂ ಎಲ್ಲದಕ್ಕಂತೂ ಮೀರಿ ಯೋಚನೆ ಮಾಡಿ, ಇಲ್ಲ ನಾನು ಮಾಡಿದರೆ IASಏ ಮಾಡಬೇಕು ಅಂತ ಒಂದು ಮೈಂಡ್ ಸೆಟ್ಟಲ್ಲಿದ್ದೆ. ನಾನು ಓದ್ತಾ ಇರೋ ಕಾಲೇಜಲ್ಲಿ ಈ ಥರ ಮೈಂಡ್ ಸೆಟ್ ಇರೋ ನಾನು ಒಬ್ಬಳೇ ಆಗಿದ್ದೆ. ಎಲ್ಲರೂ ಸುತ್ತಮುತ್ತ ಇರೋರು ಬೈದರು, ಈ ಸೈನ್ಸ್ ತೊಗೊಂಡು PCMB ಮಾಡಿ ಒಳ್ಳೆ ಇಂಜಿನಿಯರಿಂಗು ಡಾಕ್ಟರ್ ಇಂಥ ಅವಕಾಶಗಳು ಇರಬೇಕಾದ್ರೆ ಎಲ್ಲ ಅಂತ ಹದಿನ ಮುಚ್ಚಿಬಿಟ್ಟು ಈ BA ಮಾಡಿ ಆಮೇಲೆ IAS ಮಾಡ್ತೀನದು ನಿನ್ನ ಮೂರ್ಖತನ ಅಂತ ಅಂದರು. ಆದರೆ ಹಂಗೂ ಹಿಂಗೂ ಮಾಡಿ ಇಲ್ಲಿ ಸರ್ ಜೊತೆ ಬಂದಾಗ ಒಬ್ಬ KS ಅಧಿಕಾರಿ ತಮ್ಮ ಕೆಲಸವನ್ನು ತ್ಯಾಗ ಮಾಡಿ ಒಂದು ಇಂಥ ಒಂದು ತಪಸ್ಸನ್ನು ವಾತಾವರಣವನ್ನು ಅವ್ರು ನಿರ್ಮಾಣ ಮಾಡಿದ್ದಾರೆ ಅಂದರೆ ಖಂಡಿತ ಎಲ್ಲೋ ಸಾಧ್ಯ ಅಂತ ಅಂದ್ಕೊಂಡೆ. ಇಲ್ಲಿ ಬಂದಮೇಲೆ ನನ್ನ ಒಂದು ಗುರಿಗೆ ನನ್ನ ಪೇರೆಂಟ್ಸ್ ಸಹಿತ ಪ್ರೋತ್ಸಾಹಿಸಿ ಇದನ್ನ ಆಯ್ಕೆ ಮಾಡ್ಕೊಂಡಿದ್ದೆ. ಸರ್, ಕಾಲೇಜ್ ಬಗ್ಗೆ ಬರಬೇಕಾದ್ರೆ ಬರೀ ಕೇವಲ IAS ಆಗಬೇಕು, ಅಧಿಕಾರಿ ಆಗಬೇಕು ಅಂತ ಮಾತ್ರ ಅಂದ್ಕೊಂಡು ಬಂದಿದ್ದು. ಆದರೆ ಇಲ್ಲಿ ಬಂದಮೇಲೆ ಗೊತ್ತಾಯಿತು ನಮ್ಮ ದೇಶದಲ್ಲಿ ಇನ್ನೂ ಎಷ್ಟೊಂದು ಸಮಸ್ಯೆಗಳಿವೆ, ಅದರ ಯಾವ ಥರ ನಿರ್ವಹಣೆ ಮಾಡಬೇಕು, ಒಂದು ಜವಾಬ್ದಾರಿ ಇರುತ್ತೆ. ಈಗೆಲ್ಲರೂ ಬೇರೆ ಬೇರೆ ಕಾಲೇಜಲ್ಲಿ ಬೇರೆ ಬೇರೆ ವಾತಾವರಣದಲ್ಲಿ ಓದಿ IAS ಆಗ್ತಾ ಇದ್ದಾರೆ, IAS ಆಗ್ತಾ ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಅವರೊಂದು ಬಂದಂಥ ರೀತಿಯೇ ಬೇರೆ, ಬಟ್ ಇಲ್ಲಿಂದ ಸೃಷ್ಟಿಯಾಗಿ ಹೋಗ್ತಾಯಿರೋಂಥವ್ರೆ ಬೇರೆ. ಆದರೂ ಯಾಕೆ ಇನ್ನೂ ಬದಲಾವಣೆ ಆಗ್ತಾ ಇಲ್ಲ? ಹೊರಗಡೆ ಒಂದು ಕಮ್ಯುನಲ್ ವೈಲೆನ್ಸ್ ಆಗಿರ್ಬೋದು, ಭ್ರಷ್ಟಾಚಾರ ಆಗಿರ್ಬೋದು, ವಿದ್ಯಾರ್ಥಿಗಳಲ್ಲಿ ಅಮಾನವೀಯತೆ ಆಗಿರ್ಬೋದು. ಈಗ ನಾವು ರೀಸೆಂಟಾಗಿ ನೋಡ್ದಂಗೆ ಒಂದು ಮಗ ತನ್ನ ತಾಯಿನೇ ಕೊಲೆ ಮಾಡ್ತಾನಂತಂದರೆ ಯೂತ್ಸಲ್ಲಿರೋ ಮೆಂಟಾಲಿಟಿ ಏನು? ಆದರೆ ಈ ತಪಸ್ಸಲ್ಲಿ ಇಂಥ ವಾತಾವರಣ ಸೃಷ್ಟಿಸಿಕೊಂಡಾಗ ಮಾತ್ರ ಅಂಥ ಫೋನನ್ನು ಬಿಟ್ಟು ಇದು ಮಾಡಿದಾಗ ಎಲ್ಲವೂ ಸಾಧ್ಯ.